ಹಾಯ್ ಎವ್ರಿವಾನ್, ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ಟೊಮೆಟೊ ಸಾರಿದ್ರೆ ಮಕ್ಕಳಿಗೂ ದೊಡ್ಡವರಿಗೂ ಚೆನ್ನಾಗಿ ಊಟ ಸೇರುತ್ತಲ್ವಾ? ಬರೀ 5-10 ನಿಮಿಷದ ಒಳಗಡೆ ಮಾಡುವಂತಹ ಒಂದು ಟೊಮೆಟೊ ಸಾರು. ಇದಕ್ಕೆ ಗ್ರೈಂಡ್ ಮಾಡೋದು ಬೇಡ, ಪುಡಿ ಮಾಡೋದು ಬೇಡ, ತುಂಬ ಸರಳವಾಗಿ ಮಾಡ್ತಾ ಇರೋದು. ಆದರೆ ರುಚಿಯಲ್ಲಂತೂ ಅದ್ಭುತವಾಗಿರುತ್ತೆ. ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಟೊಮೆಟೊ ಸಾರ್ ಮಾಡೋದು ಯಾವ ರೀತಿ ಅಂತ ನೋಡೋಣ. ಮೊದಲಿಗೆ ಚೆನ್ನಾಗಿ ಹಣ್ಣಾಗಿರುವಂತಹ 4 ಟೊಮೆಟೊಗಳನ್ನು ತಗೊಳ್ಳಿ. ಇದನ್ನು ತುಂಬ ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದು ಕುಕ್ಕರ್ನೊಳಗೆ ಹಾಕ್ಕೊಳ್ಳಿ. ಇದಕ್ಕೆ ಈಗ 200 ml ಲೋಟದಲ್ಲಿ 4 ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಳ್ಳಿ. 4 ಹಸಿಮೆಣಸಿನಕಾಯಿ ಸೀಳಿ ಹಾಕ್ಕೊಳ್ಳಿ. ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೋಬೋದು. 1/4 ಇಂಚು ಗಾತ್ರದ ಶುಂಠಿ ಸಣ್ಣಗೆ ಕಟ್ ಮಾಡಿಕೊಂಡು ಹಾಕಿ. 1 ಟೀಸ್ಪೂನ್ ಚಿಲ್ಲಿ ಪೌಡರ್ ಅಥವಾ ಮೆಣಸಿನ ಪುಡಿ, 1/4 ಟೀಸ್ಪೂನ್ ಅರಿಶಿನ, 1/2 ನಿಂಬೆ ಗಾತ್ರದ ಹುಣಸೆಹಣ್ಣಿನ ರಸ, ರುಚಿಗೆ ತಕ್ಕಷ್ಟು ಉಪ್ಪು. ಕೊನೆಯದಾಗಿ ಇದಕ್ಕೆ 1/2 ಟೀಸ್ಪೂನ್ ಗರಂ ಮಸಾಲ ಪುಡಿ. ಗರಂ ಮಸಾಲ ಪುಡಿ ಹಾಕೋದ್ರಿಂದ ಈ ಸಾರು ತುಂಬ ರುಚಿಯಾಗುತ್ತೆ. ಆಮೇಲೆ 1 ಎಸಳು ಕರಿಬೇವನ್ನು ಈ ರೀತಿ ಹಾಕ್ಕೊಳ್ಳಿ. ಇದನ್ನು ನಾವು ಪಾತ್ರೆಯಲ್ಲಿ ಕೂಡ ಬೇಯಿಸ್ಬೋದು ಹಾಗೇ, ಆದರೆ ಕುಕ್ಕರಲ್ಲಿ ಬೇಯಿಸೋದ್ರಿಂದ ಟೊಮೆಟೊ ರಸ ಚೆನ್ನಾಗಿ ಬಿಟ್ಕೊಳ್ಳುತ್ತೆ, ಸಾರು ತುಂಬ ರುಚಿಯಾಗಿರುತ್ತೆ. ಅದರಿಂದ ಇದನ್ನು ಕುಕ್ಕರ್ನಲ್ಲಿ 3 ವಿಷಲ್ ಬರುವಂತೆ ಬೇಯಿಸ್ಕೊಳ್ಳಿ. 3 ವಿಷಲ್ ಆದಮೇಲೆ ಕುಕ್ಕರ್ ಆರಿದ ಮೇಲೆ ಮುಚ್ಚಳ ತೆಗಿತಾ ಇದ್ದೀನಿ. ಟೊಮೆಟೊ ಚೆನ್ನಾಗಿ ಬೆಂದಿದೆ. ಒಂದ್ಸರ್ತಿ ಈ ರೀತಿ ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಈಗ ಒಲೆ ಮೇಲೆ ಒಂದು ಬಾಣಲೆ ಅಥವಾ ಪಾತ್ರೆಯನ್ನು ಇಟ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಳಿ. ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ 1/2 ಟೀಸ್ಪೂನ್ ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಚಟಪಟ ಅಂತ ಆದಮೇಲೆ 1 7-8 ಬೆಳ್ಳುಳ್ಳಿ ಹೆಸಳನ್ನು ಚೆನ್ನಾಗಿ ಜಜ್ಜಿಕೊಂಡು ಇದಕ್ಕೆ ಹಾಕ್ಕೊಳ್ಳಿ. ಇದಕ್ಕೆ ಉದ್ದಿನಬೇಳೆ ಬೇಕಾದರೆ ಉದ್ದಿನಬೇಳೆ ಹಾಕ್ಬೋದು, ಕರಿಬೇವು ಕೂಡ ಹಾಕ್ಕೊಳ್ಬೋದು. ಬೆಳ್ಳುಳ್ಳಿ ಚೆನ್ನಾಗಿ ಕೆಂಪಾಗಬೇಕು. ಬೆಳ್ಳುಳ್ಳಿ ಚೆನ್ನಾಗಿ ಕೆಂಪಾದಮೇಲೆ ಬೆಂದಿರುವಂತಹ ಟೊಮೆಟೊ ರಸವನ್ನು ಹಾಕ್ಕೊಳ್ಳಿ. ಇದಕ್ಕೆ ರುಚಿಗೆ ಸ್ವಲ್ಪ 1/4 ಟೀಸ್ಪೂನ್ನಷ್ಟು ಬೆಲ್ಲ ಹಾಕ್ಕೊಳ್ಳಿ. ಆನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪಿದ್ರೆ ಅದನ್ನು ಹಾಕ್ಕೊಳ್ಳಿ. ಈಗ ಇದನ್ನು ಚೆನ್ನಾಗಿ 1-5 ನಿಮಿಷನಾದರೂ ಕುದಿಸಬೇಕು. ಈಗ ಒಳ್ಳೆಯ ಒಂದು ಕುದಿ ಬರ್ತಾ ಇದೆ. ಇದನ್ನು 5 ನಿಮಿಷ ಕುದಿಸಿದ್ರೆ ಸಾಕು. ಟೊಮೆಟೊ ಸಾರನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡ್ಬೋದು, ಒಂದೊಂದಕ್ಕೂ ಒಂದೊಂದು ರುಚಿ ಸಿಗುತ್ತೆ. ಇದನ್ನು ಕುಕ್ಕರ್ನಲ್ಲಿ ಬೇಯಿಸಿದರೆ ಟೊಮೆಟೊ ರಸ ಎಲ್ಲ ಚೆನ್ನಾಗಿ ಬಿಟ್ಕೊಂಡು ಸಾರು ತುಂಬ ರುಚಿಯಾಗುತ್ತೆ. ಪಾತ್ರೆಯಲ್ಲಿ ಟೊಮೆಟೊ ಬೇಯಿಸಿದ್ರೂ 10-15 ನಿಮಿಷ ಅಂತೂ ತೆಗೆದುಕೊಳ್ಳುತ್ತೆ. ಅದರಿಂದ ಕುಕ್ಕರ್ನಲ್ಲಿ ಬೇಯಿಸಿದರೆ ಸ್ವಲ್ಪ ಬೇಗ ಆಗುತ್ತೆ ಕೂಡ. ಫ್ರೆಂಡ್ಸ್, ಈಗ ಇದು ರೆಡಿಯಾಗಿದೆ. ಇದು ಅನ್ನದ ಜೊತೆ ಅಂತೂ ಸೂಪರ್ ಆಗಿರುವ ಒಂದು ರಸಂ ಅಥವಾ ಸಾರು ಅಂತ ಹೇಳ್ಬೋದು. ಈ ರೀತಿ ನೀವು ಕೂಡ ಇದನ್ನು ಮನೆಯಲ್ಲಿ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ, ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.